ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಶ್ರೀ ಬೀರೇಶ್ವರ ಪತ್ತಿನ ಸಹಕಾರ ಸಂಘದ ದಶಮಾನೋತ್ಸವ ಹಾಗೂ 2023-24 ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಲಾಗಿತ್ತು. ಸಹಕಾರ ಸಂಘದ ಅಧ್ಯಕ್ಷ ಎಸ್ಟಿ ಶ್ರೀನಿವಾಸ್ ಮಾತನಾಡಿ, ಸಹಕಾರಿ ಸಂಸ್ಥೆಗಳು ಸದಸ್ಯರುಗಳಿಗೆ ಸಾಲ ನೀಡಿದ ಸಂದರ್ಭದಲ್ಲಿ ಸಾಲ ಪಡೆದವರ ಮೇಲೆ ತಾಯಿಯ ಪ್ರೀತಿ ಮತ್ತು ತಂದೆ ಶಿಸ್ತು ಎರಡು ಅಂಶಗಳನ್ನು ಪಾಲಿಸಬೇಕಾದ ಅನಿವಾರ್ಯ ಇದೆ. ಆಗ ಮಾತ್ರ ಸಹಕಾರಿ ಸಂಘಗಳು ಉನ್ನತಿಗೇರಲು ಸಾಧ್ಯ. ಸಾಲ ಪಡೆದವರಿಂದ ತಾಯಿಯ ಪ್ರತಿಯಿಂದ ಸಾಲ ಮರುಪಾವತಿ ಮಾಡಿಸುವುದಲ್ಲದೆ ತಂದೆಯಂತೆ ಕಾನೂನಿನ ಪಾಠವನ್ನು ಮಾಡಬೇಕಾಗತ್ತೆ. ರಾಷ್ಟ್ರಕವಿ ಕುವೆಂಪು ಹೇಳಿರುವ ರೀತಿ ಸಹಕಾರ ಸಂಸ್ಥೆ ಬೆಳೆಯಬೇಕಾದರೆ ಅದರಲ್ಲಿ ಸದಸ್ಯರುಗಳು ತನ್ನ ತನು ಮನ ಎರಡನ್ನು ಆ ಸಂಸ್ಥೆಗೆ ಧಾರೆ ಎರೆದಾಗ ಮಾತ್ರ ಉನ್ನತಿಗೆ ತೆಗೆದುಕೊಂಡಲು ಹೋಗಲು ಸಾಧ್ಯ. ಹಿರಿಯರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕಟ್ಟಿದ್ರು ಎಂಬ ಅರಿವು ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಇರಬೇಕು ಅಂತ ತಿಳಿಸಿದರು. ಸಹಕಾರ ಸಂಘ ಅಂತಂದಾಗ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮಾತ್ರ ಒಂದು ಸಮಾಜದ ಬಗ್ಗೆ ಆ ಪರಪಟ್ಟಿ ನಾವೇ ತಗೊಂಡ್ರೆ ಒಕ್ಕೂಟ ಮಾಡಿಕೊಂಡು ಅದಕ್ಕೆ ಅನಾನುಕೂಲಗಳು ಇರ್ತದೆ. ಈ ಅನುಕೂಲಗಳು ಅನಾನುಕೂಲಗಳು ಒಂದ್ ಕಡೆ ಆದ್ರೆ ಸಾಲ ತಗೊಳ್ಬೇಕಾದ್ರೆ ಬಹಳ ಖುಷಿಯಿಂದ ಇರ್ತಾರೆ. ಸಾಲ ವಾಪಸ್ ಕೇಳಿದಾಗ ಒಂದ್ ರೀತಿ ಏನಪ್ಪ ನಮ್ಗೆ ಟಾರ್ಚರ್ ಕೊಡ್ತೀರ ಅಂತ ಅಂತಾರೆ. ಇದೊಂಥರ ಡಬಲ್ ಎಕ್ಸ್ ಸ್ವಾರ್ಡ್ ಇದ್ದಂಗೆ ಎರಡು ಕಡೆ. ಕೆಲವು ಕಡೆ ಒಂದು ತಂದೆಯ ತಾಯಿಯ ಪ್ರೀತಿಯನ್ನು ತೋರಿಸ್ಬೇಕಾಗ್ತದೆ, ತಂದೆ ತರ ಸ್ವಲ್ಪ ನಿಷ್ಠೂಲನು ಆಗ್ಬೇಕಾಗುತ್ತೆ. ಯಾಕಂದ್ರೆ ಈ ಸಂಘ ನಡೆಸೋದು ಅಂತಂದ್ರೆ ಅದು ಸುಲಭದ ವಿಷಯ ಅಲ್ಲ. ಆರ್ಥಿಕತೆ ಒಳಗೊಂಡಂತೆ ಕೆಲವು ಪ್ರಮುಖ ಘಟ್ಟಗಳು ಏನಿರ್ತವೆ ಸಂಘದಲ್ಲಿ, ಅವು ಬಹಳ ಒಂದು ರೀತಿ ವಿಚಿತ್ರವಾದಂತಹ ಸನ್ನಿವೇಶಗಳನ್ನು ತಗೊಬರುತ್ತೆ. ನನ್ನ ಉದ್ದೇಶ ಒಂದೇ, ನಾವು ಈ ಸರಿಸುಮಾರು ಒಂದು ಎರಡೂವರೆ ವರ್ಷ ಆಯ್ತು ರಾಜಕಾರಣವಾಗಿ ಜಿಲ್ಲೆಗೆ ಬಂದು, ಇದೇ ಜಿಲ್ಲೆಯವರಾದ್ರೂ ನಾವು ರಾಜಕಾರಣವಾಗಿ ಜಿಲ್ಲೆಗೆ ಬಂದು ಒಂದು ಎರಡೂವರೆ ವರ್ಷ ಆಗ್ತಾ ಬಂದು ಯಾವ್ದಾದ್ರು ರೀತಿಯಲ್ಲಿ ನಾನು ಒಂದು ಸಮಾಜಕ್ಕೊಂದು ಕೊಡುಗೆ ಕೊಡಬೇಕು, ನಮ್ದು ಒಂದು ಒಂದು ಪಾಲು ಇರಬೇಕು, ಅದನ್ನ ಅಭಿವೃದ್ಧಿಗೆ ಅನ್ನೋ ಒಂದು ಆಸೆಯಿಂದ ನಾನು ಕೇಳಿದಾಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ರೇವಣ ಸಿದ್ದೇಶ್ವರ ಮಠದ ಬಿಂದುಶೇಖರ್ ಒಡೆಯರ್ ಸ್ವಾಮೀಜಿ ಆಶೀರ್ವಚನ ನೀಡಿ ಹಾಲುಮತ ಸಮಾಜ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬೆಳೆಯಬೇಕೆಂಬ ಉದ್ದೇಶದಿಂದ ನಮ್ಮ ಹಿರಿಯರು ಶ್ರೀ ಬೀರೇಶ್ವರ, ಕನಕ, ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಪತ್ತಿನ ಸಹಕಾರ ಸಂಘಗಳನ್ನು ಕಟ್ಟಿ ಸಮುದಾಯಗಳ ಆರ್ಥಿಕವಾಗಿ ಸಬಲರಾಗಲು ಪ್ರೇರೇಪಿಸಿದೆ. ಸಮುದಾಯದ ಉಳ್ಳವರು ಸಂಘದಲ್ಲಿ ಠೇವಣಿ ಇಡಬೇಕು, ಹಾಗೆಯೇ ಸಾಲ ಪಡೆದವರು ಅದನ್ನ ಸರಿಯಾಗಿ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಸಕಾಲಕ್ಕೆ ಮರುಪಾವತಿ ಮಾಡೋದ್ರಿಂದ ಸಂಘದ ಏಳಿಗೆ ಸಾಧ್ಯ ಅಂತ ತಿಳಿಸಿದ್ರು. ಅಥವಾ ಡಬಲ್ ಫಿಗರ್ ಆಗಲ್ಲ. ಇನ್ನೊಂದು ಉದಾಹರಣೆ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಶಿವನಿಗೆ ಎಷ್ಟು ಜನ ಮಕ್ಕಳು? ಇಬ್ರು. ಒಬ್ರು ವಿನಾಯಕ, ಇನ್ನೊಬ್ರು ಸುಬ್ರಹ್ಮಣ್ಯನ ವಾಹನ ಯಾವುದು? ಗಣೇಶನ ವಾಹನ ಯಾವುದು? ಯಾವುದು ಜೋರಾಗಿ ಓಡಬಲ್ಲದು ಅಥವಾ ನಡೆಯಬಲ್ಲದು? ನವಿಲು. ಅವರು ಏನೇಳ್ತಾರೆ ಅಂದ್ರೆ ಶಿವನಿಗೆ ಪಾರ್ವತಿಗೆ ಯಾರು ತುಂಬಾ ಒಳ್ಳೆಯವರಾಗಿರ್ತಾರೆ ಅನ್ನೋರು ಯಾರು ಈ ಪ್ರಪಂಚದಲ್ಲಿ ದೊಡ್ಡವರು ಅಂತ ಗುರುತಿಸ್ಕೊಳ್ಬೇಕಾದ್ರೆ ಅವರು ಯಾರು ಬಹುಬೇಗ ಪ್ರಪಂಚವನ್ನ ಪರ್ಯಟನೆ ಮಾಡ್ತಾರೆ ಅವ್ರು ದೊಡ್ಡವರಾಗ್ತಾರೆ ಅನ್ನೋ ಮಾತನ್ನ ಶಿವನ ಮಗನಾದಂತ ಸುಬ್ರಹ್ಮಣ್ಯ ಅವರು ಹೇಳ್ತಾರೆ. ಅವನ ವಾಹನ ಬಹಳ ಚಿಕ್ಕದು, ಅವನೇನು ಮಾಡ್ಲಿಕ್ಕಾಗಲ್ಲ, ನನ್ನ ವಾಹನ ನವಿಲು ಬಹುಬೇಗ ಸುತ್ತಬರ್ಬೋದು. ವೇದಿಕೆಯಲ್ಲಿ ಬೀರೇಶ್ವರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಗುರುಡಯ್ಯ, ನಿರ್ದೇಶಕರಾದ ಸಿಟಿ ಶ್ರೀನಿವಾಸ್, ಕೆ ಶಿವರಾಜ್, ಎಂ ತಿಮ್ಮಪ್ಪ, ಆರ್ ಬೀರಯ್ಯ, ವಿಎನ್ ಪ್ರಕಾಶ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಒಳಮೀಸಲಾತಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಬೃಹತ್ ತಮಟೆ ಚಳುವಳಿ ನಡೆಸಿ ತಿಪಟೂರು ಶಾಸಕ ಕೆ ಷಡಕ್ಷರಿ ಹಾಗೂ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು.
ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ತಿಪಟೂರಿನಲ್ಲಿ ಬೃಹತ್ ತಮಟೆ ಚಳುವಳಿ ನಡೆಸಿ ಉಪವಿಭಾಗಾಧಿಕಾರಿಗಳು ಹಾಗೂ ತಿಪಟೂರು ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿದ ತಿಪಟೂರು ಶಾಸಕ ಕೆಷಡಕ್ಷರಿ, ನಮ್ಮ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಬದ್ಧವಾಗಿದೆ. ಕಾನೂನು ತಜ್ಞರ ಅಭಿಪ್ರಾಯದಂತೆ ಸರ್ಕಾರ ಸೂಕ್ತ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುತ್ತದೆ. ನಾನು ಸಹ ಸರ್ಕಾರದ ಜೊತೆ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೇನೆ ಅಂತ ತಿಳಿಸಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಮಾದಿಗ ದಂಡೋರ ಮುಖಂಡ ಕುಪ್ಪಾಳು ರಂಗಸ್ವಾಮಿ, ಪರಿಶಿಷ್ಟ ಪಟ್ಟಿಯಲ್ಲಿ ಸುಮಾರು 116 ಜಾತಿಗಳಿದೆ. ಶೋಷಿತರು ಅಸ್ಪೃಶ್ಯತೆಯ ನೋವಿನಲ್ಲಿ ಬೇಯುತ್ತಿರುವ ಜಾತಿಗಳಿಗೆ ಮೀಸಲಾತಿ ಸರಿಯಾಗಿ ದೊರೀತಾ ಇಲ್ಲ. ಸಂವಿಧಾನದ ಮೂಲತತ್ವದ ಆಶಯವೇ ಶೋಷಿತರು ದಮನಿತರು ಮುಖ್ಯವಾಹಿನಿಗೆ ಬರಬೇಕು ಎನ್ನುವುದು. ಸರ್ವರಿಗೂ ಸಮಪಾಲು ದೊರೆಯಬೇಕಾದರೆ ಒಳ ಮೀಸಲಾತಿಯ ಅಗತ್ಯವಿದೆ ಅಂತ ತಿಳಿಸಿದರು. ಸಂಚಲನ ಮೂಡಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ತಡೆಗಳನ್ನೇ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶನ ಯಾವುದೂ ಉಲ್ಲಂಘನೆ ಮಾಡಬಾರ್ದು ಅಂತ ಕಾನೂನೇ ಇದ್ರೂ ಆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಿರೋದಕ್ಕೆ ನಮ್ಮ ಸಂಘಟನೆಯಿಂದ ಅವರಿಗೆ ಧಿಕ್ಕಾರ ಇದೆ. ಒಂದು ಕಡೆ ಇಡೀ ದೇಶದಲ್ಲಿ ಎಲ್ಲಾ ಪರಿಶಿಷ್ಟ ಜಾತಿಗಳಲ್ಲಿ ನೊಂದಿರ್ತಕ್ಕಂಥ ಜನಾಂಗ ಅಂದ್ರೆ ಮಾದಿಗ ಜನಾಂಗ, ಆ ಜನಾಂಗಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಒಳ ಮೀಸಲಾತಿ ಜಾರಿ ಮಾಡಿದರೆ ಮುಂದೆ ಬರೋ ಪೀಳಿಗೆಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲಾ ಮುಖಂಡರುಗಳು ಸೇರಿ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದ್ರು. ಈ ಸರ್ಕಾರಗಳು ಚಟ್ಟಿ ಹಿಡಿದು ಯಾವುದೇ ತೀರ್ಮಾನ ತಗೊಂಡಲೇ ಮೀನಮೇಷ ಹೇಳ್ತಾ ಇದ್ದಾವೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಧಿಕ್ಕಾರ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಬಂಧುಗಳೇ, ಬೆಳಗ್ಗೆಯಿಂದ ಏನು ತಮಟೆ ಚಳವಳಿ ಮೂಲಕ ತಹಶೀಲ್ದಾರ್ ಕಚೇರಿ ಮತ್ತು ಏನು ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋಕ್ಕಿಂತ ನಾವೆಲ್ಲರೂ ಸೇರಿದೀವಿ. ಆ ಮನವಿ ಪತ್ರವನ್ನ ತಮ್ಮ ಮುಂದೆ ಹೇಳಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ. ಬಂಧುಗಳೇ, ಕರ್ನಾಟಕ ರಾಜ್ಯ ಮಾದಿಗ ಸಂಬಂಧಿತ ಸಂಘಟನೆಗಳ ಒಕ್ಕೂಟ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದಂತೆ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ತಿಪಟೂರು ತಾಲೂಕಿನ ಮುಖಂಡರುಗಳ ಚಳವಳಿ. ಮಾನ್ಯ ಉಪವಿಭಾಗಾಧಿಕಾರಿಗಳು, ತಿಪಟೂರು ಉಪವಿಭಾಗ ತಿಪಟೂರು ಮಾನ್ಯರೇ, ವಿಷಯ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದಂತೆ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸುವ ಬಗ್ಗೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯು 101 ಪರಿಶಿಷ್ಟ ಜಾತಿಗಳಲ್ಲಿ ಸಮನಾಗಿ ಹಂಚಿಕೆಯಾಗಿಲ್ಲ. ಆದ್ದರಿಂದ ಪರಿಶಿಷ್ಟ ಮೀಸಲಾತಿಯನ್ನು ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಲು ಒತ್ತಾಯಿಸಿ 3 ದಶಕಗಳಿಂದ ನಿರಂತರವಾಗಿ ಹೋರಾಟಗಳು ನಡೆಯುತ್ತಿವೆ. ಚಳುವಳಿ ಮಾಡಿದ ಹಲವರು ಜೀವನ ಮತ್ತು ಬದುಕನ್ನು ಬಲಿಕೊಟ್ಟು ಹೊಗಳಿಸಿದ್ದಾರೆ. ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣ ಒಳ ಮೀಸಲಾತಿ ಕಲ್ಪಿಸಲು ಒತ್ತಾಯಿಸಿ ನಡೆಸಿದ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ 2004 ನಿವೃತ್ತ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ರಚಿಸಿದೆ. ಆಯೋಗದ ಸರ್ಕಾರಕ್ಕೆ ದಿನಾಂಕ 16/6/2012 ವರದಿ ಸಲ್ಲಿಸಿತ್ತು. ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಪ್ರತಿಭಟನೆಯಲ್ಲಿ ಮಾದಿಗ ದಂಡೂರ ರಾಜ್ಯ ಉಪಾಧ್ಯಕ್ಷ ಬೇವಿನಹಳ್ಳಿ ಚನ್ನಬಸವಯ್ಯ, ಬಿಳಿಗೆರೆ ಚಂದ್ರಶೇಖರ್, ಗಾಂಧಿನಗರ ಬಸವರಾಜು, ನಾಗತಿಹಳ್ಳಿ ಕೃಷ್ಣಮೂರ್ತಿ, ರಾಘವೇಂದ್ರ, ಯಗಚಿಕಟ್ಟೆ ಹರೀಶ್ಗೌಡ, ಹತ್ಯಾಳ್ ಮೂರ್ತಿ, ಇಚ್ಚನೂರು ಸೋಮಶೇಖರ್, ಮಂಜುನಾಥ ಹಾಗೂ ಇತರರು ಉಪಸ್ಥಿತರಿದ್ದರು. ಶಿರಾದಲ್ಲಿ ಪ್ರತಿಷ್ಠಿತ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆಯನ್ನು ಅದ್ದೂರಿಯಾಗಿ ನಡೆಸಲಾಗಿದ್ದು ಮೆರವಣಿಗೆಯಲ್ಲಿ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಕಳೆದ 8 ವರ್ಷಗಳಿಂದ ನಗರದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ. ಈ ಬಾರಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಪುಟಾಣಿ ಮಕ್ಕಳು, ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿ ಗಣಪನಿಗೆ ಸಂಭ್ರಮದ ಬೀಳ್ಕೊಡುಗೆ ನೀಡಿದರು. ಮೆರವಣಿಗೆಯುದ್ದಕ್ಕೂ ಐತಿಹಾಸಿಕ ನಾಡಿನ ಶಿರಾಜನ ಗಣಪತಿಗೆ ವಿಶೇಷ ಪೂಜೆ ಮಂಗಳಾರತಿ ಮಾಡಿ ಸಂಭ್ರಮಿಸಿದರು. ನಗರದ ಗವಿ ಆಂಜನೇಯ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಪ್ರವಾಸಿ ಮಂದಿರದ ವೃತ್ತ ಮುಖ್ಯ ರಸ್ತೆ, ಬಸ್ ನಿಲ್ದಾಣ ರಸ್ತೆಯ ಮೂಲಕ ದರ್ಗಾ ವೃತ್ತದವರೆಗೆ ತೆರಳಿತು. ಹಿಂದಿರುಗಿ ಬಂದು ಹಳೆಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಮೂಲಕ ಜಾಜಮ್ಮನಕಟ್ಟೆ ತಲುಪಿತು. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಅಲಂಕೃತಗೊಂಡ ಗಣಪ ವಿರಾಜಮಾನನಾಗುತ್ತಿದ್ದಂತೆ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆ ಆರಂಭಗೊಂಡಿತ್ತು. ಇನ್ನು 100+ ಭಕ್ತರು ಮೆರವಣಿಗೆ ಮುಂಚೂಣಿಯಲ್ಲಿ ಸಾಗಿ ಬಂದ ದಾರಿ ಉದ್ದಕ್ಕೂ ಡಿಜೆ ಸದ್ದಿಗೆ ಸಹಸ್ರಾರು ಮಂದಿ ಏಕಕಾಲದಲ್ಲಿ ಹೆಜ್ಜೆ ಹಾಕಿದ ದೃಶ್ಯ ಆಕರ್ಷಕವಾಗಿತ್ತು. ಯುವತಿಯರ ಗುಂಪೊಂದು ನೃತ್ಯ ಮಾಡಿ ಕುಣಿದು ಕುಪ್ಪಳಿಸಿ ಗಮನ ಸೆಳೆದಿತ್ತು. ಗಣಪತಿ ಬಪ್ಪ ಮೌರಯ್ಯ, ವಿನಾಯಕನಿಗೆ ಜಯವಾಗಲಿ ಎಂದು ಘೋಷಣೆಗಳನ್ನು ಮುಗಿಲು ಮುಟ್ಟಿದ್ವು.
ಶಾಸಕ ಟಿಬಿ ಜಯಚಂದ್ರ ಸೇರಿದಂತೆ ವಿವಿಧ ರಾಜಕೀಯ ನಾಯಕರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಮೆರವಣಿಗೆ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮೆರವಣಿಗೆ ಉದ್ದಕ್ಕೂ ದಾರಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಿ ಮುಂಜಾಗ್ರತೆಯಾಗಿ ಮೆರವಣಿಗೆಗೆ ಸಾಗಿ ಬರುವ ಬೀದಿಗಳಲ್ಲಿ ಪೊಲೀಸ್ ಪಥಸಂಚಲನ ನಡೆಸಲಾಗಿತ್ತು. ಹಾರೋಗಿರಿ ಪಟ್ಟಣದ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ 2024-25 ಶೈಕ್ಷಣಿಕ ಸಾಲಿನ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ವಾಲಿಬಾಲ್ ನಡೆಸಲಾಯಿತು. ರಾಯಭಾಗ ತಾಲೂಕಿನ ಹಾರೋಗಿರಿ ಪಟ್ಟಣದ ವೃಷಭೇಂದ್ರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಶೈಕ್ಷಣಿಕ ಜಿಲ್ಲಾ ಚಿಕ್ಕೋಡಿ ಹಾಗೂ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ 2024-25 ಶೈಕ್ಷಣಿಕ ಸಾಲಿನ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ವಾಲಿಬಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಎಸ್ವಿಇಎಸ್ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವಿಎಸ್ ಮಾಳಿ ಆಗಮಿಸಿ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆ ಮನುಷ್ಯನ ಸರ್ವತೋಮುಖ ವಿಕಾಸದ ದಿವ್ಯ ಔಷಧವಿದ್ದಂತೆ ಪಾಠದ ಜೊತೆ ಆಟವು ವಿದ್ಯಾರ್ಥಿಗಳ ಬದುಕಿಗೆ ಬೃಂದಾವನವಾಗುತ್ತದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಗಿರೀಶ್, ಜಿಲ್ಲಾ ಕ್ರೀಡಾಧ್ಯಕ್ಷ ಎಸ್ಎಂ ಹುದ್ದಾರ್, ಪ್ರಾಚಾರ್ಯ ಜಿಆರ್ ಸುಳ್ಳದ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು. ಮಹದೇವ ಕಂಬಳೆ, ಅಮುಕ್ ಟಿವಿ, ರಾಯಭಾಗ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಮಿತಿಯಿಂದ ತಹಶೀಲ್ದಾರ್ ಪ್ರಕಾಶ್ ಹೊಳಪ್ಪಗೋಳ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಉಗ್ಲಾಟ ಗ್ರಾಮದಲ್ಲಿ ದಿನಾಂಕ 10/9/2024 ಅದೇ ಗ್ರಾಮದ ಒಬ್ಬ ದಲಿತ ಯುವಕ ದೇವಾಲಯ ಪ್ರವೇಶಿಸಿದ್ದಾನೆಂದು ಆತನನ್ನ ಥಳಿಸಿರುವ ಘಟನೆ ನಿಜಕ್ಕೂ ಅಮಾನವೀಯ. ಎಲ್ಲಾ ದೇವರು ಒಂದೇ, ದೇವನೊಬ್ಬ, ನಾಮ ಹಲವು ಎಂಬ ನಂಬಿದ ಜಾತ್ಯತೀತ ಭಾರತದಲ್ಲಿ ಇಂತಹ ಘಟನೆಗಳು ನಿಜಕ್ಕೂ ನಾಚಿಕೆ ತರುವಂತದ್ದು. ಕಂಬಕ್ಕೆ ಕಟ್ಟಿ ಹೊಡೆದಿರುವ ಘಟನೆಯನ್ನ ಸಿಪಿಐ ಪಕ್ಷದ ರಾಮದುರ್ಗ ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಹಾಗೂ ಸವರ್ಣೀಯರ ಏರಿಯಾಗೆ ದಲಿತರು ಬರಬಾರದೆಂದು ಡಂಗುರ ಸಾರಿರುವ ಸವರ್ಣೀಯರ ನೀತಿ ನಿಜಕ್ಕೂ ಮಾನವ ಕುಲಕ್ಕೆ ನಾಚಿಕೆ ಬರುವಂತದ್ದು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಯಾರಿದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿತ್ತು ಅವರೆಲ್ಲ ಇವತ್ತ ನಿದ್ದೆ ಮಾಡ್ತಿದ್ದಾರೋ ಅಥವಾ ಏನು ಅನ್ನೋದನ್ನ ನನಗ ಸೂಜಿ ಕಾಣಿಸ್ತದೆ. ಆದರೂ ಸಹಿತ ಮನುಷ್ಯತ್ವದ ಒಂದು ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಈ ಮನುಷ್ಯ ಮನುಷ್ಯರ ವ್ಯತ್ಯಾಸದೊಳಗೆ ಇದು ತಪ್ಪು ಅನ್ನುವಂಥ ತಿಳುವಳಿಕೆ ಕೊಡುವಂಥ ಒಂದು ವ್ಯವಸ್ಥೆ ಏನಾದರೂ ಇಲ್ಲಿ ಆಗ್ತಾ ಇದೆ ಅಂದರೆ ಅದು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರ್ಬೇಕಾಗೈತೆ. ಅದೇ ರೀತಿ ಅವ್ರಿಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳದ. ಒಂದು ಮನುಷ್ಯನ ಒಂದು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಮನುಷ್ಯತ್ವದ ವಿರುದ್ಧ ಮೀರಿ ನಿಂತು ಕಡಿಮೆ ಜಾತಿ ಕುಲದವನಿಗೆ ಒಳಗಡೆ ಹೋಗಿದ್ದಾನೆ ಅನ್ನುವಂಥದ್ದೇನು ಒಂದು ಉಗ್ಲಾಟ್ ಗ್ರಾಮದಾಗ ಆಗಿದೆ. ಇಲ್ಲೇ ನಮ್ಮ ಹತ್ತಿರ ತಾಲೂಕು ದದ್ದಾಮಿ ತಾಲೂಕು ಉಗ್ಲಾಟ್ ಗ್ರಾಮದಲ್ಲಿ ಆಗಿರುವಂತ ಒಂದು ಏನು ಈ ವ್ಯವಸ್ಥೆ ಇತ್ತಲ್ಲ ಸಾವಿರಾರು ವರ್ಷಗಳಿಂದ ಇತ್ತು. ಆದರೂ ಸಹಿತ ಇನ್ನೂ ನಾವು ಮನುಷ್ಯತ್ವವನ್ನು ಅರ್ಥ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲಲ್ಲ ಅನ್ನುವಂಥ ಖೇದ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಇದರ ಅರ್ಥ ಎಲ್ಲರೂ ಅದೃಷ್ಟ ಅಂತಲ್ಲ, ಆದ್ರೆ ಮನುಷ್ಯತ್ವವಾದಂತ ಏನು ಮೇಲ್ವರ್ಗದ ಜನ ಅದಾರಲ್ಲ, ಈ ಕೃತ್ಯಗಳನ್ನು ಮಾಡಿದಂತ ಮನುಷ್ಯರು ಏನದಾರಲ್ಲ, ಈ ಮನುಷ್ಯ ಕುಲಕ್ಕ ಕಂಟಕ ಅಂತವ್ರಿಗೆ ಈ ಸರ್ಕಾರ ಏನೋ ಒಂದು ದಲಿತರ ಬಗ್ಗೆ ಸಾಕಷ್ಟು ಪೇಪರ್ ತುಂಬಾ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ. ಆದ್ರೆ ಇದೇ ಕರ್ನಾಟಕದೊಳಗ ಇಂತ ಈ ಜಾತಿ ವ್ಯವಸ್ಥೆ ಏನ ನಮ್ಮನ್ನು ತುಳಿತಾ ಇದೆಯಲ್ಲ, ಇದು ಯಾಕೆ ಆಗ್ತಾ ಇದೆ? ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರ ಮುಂದೊಂದು ದಿನ ಈ ಜಾತಿ ಜಾತಿಗಳ ಮಧ್ಯೆ ಗಲಾಟೆಯಾಗಿ ಈ ದೇಶ ಈ ನಾಡಿಗೆ ಕರ್ನಾಟಕದ ನಾಡಿಗೆ ಕಳಂಕ ಬರುವುದರಲ್ಲಿ ಯಾವುದೇ ಎರಡು ಮಾತು ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆ ಸಂತನಾಳ ಗ್ರಾಮದ ದಲಿತ ಯುವಕನನ್ನ ಕ್ಷೌರ್ಯ ಮಾಡಿಸಿಕೊಳ್ಳಲು ಹೋದಾಗ ಕೊಲೆಗೈದಿದ್ದು. ಈ ರೀತಿ ನಡೆದರೆ ದಲಿತರ ರಕ್ಷಣೆ ಹೇಗೆ ಸಾಧ್ಯ? ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಹಾಗೂ ಉಗ್ಲಾಟ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ದುಷ್ಟರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಹಾಗೂ ಗ್ರಾಮದಲ್ಲಿ ಶಾಂತಿ ನೆಲೆಸುವಂತೆ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕೆಂದು ಸಿಪಿಎಂ ಪಕ್ಷದ ರಾಮದುರ್ಗ ತಾಲೂಕು ಸಮಿತಿ ಒತ್ತಾಯಿಸಿದೆ. ಬೆಳಗಾವಿ ಜಿಲ್ಲಾ ಸಿಪಿಎಂ ಕಾರ್ಯದರ್ಶಿ ಜಿಎಂ ಜೈನ್ ಖಾನ್, ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ, ಫಾರೂಕ್ ಶೇಖ್, ದಲಿತ ಮುಖಂಡ ಬಿಆರ್ ದೊಡ್ಡಮನಿ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ರಾಠೋಡ್, ಅಮೋಕ್ ಟಿವಿ, ರಾಮದುರ್ಗ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ನಮಗೆ ನೀರು ಕೊಡಿ ಅಂತ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗೆದರು. ರಾಜಕಾರಣಿಗಳು ವಿಧಾನಸಭೆಯಲ್ಲಿ ಕುಳಿತು ರೈತರ ಬೆನ್ನೆಲುಬು ಮುರಿಯೋರು ಎಂದು ರೈತರ ಆಕ್ರೋಶಕ್ಕೆ ಸಿಳ್ಳೆ ಕೇಕೆ ಕೇಳಿ ಬಂತು.
ಮಾನವೀಯ ಶಾಸಕ ಹಂಪಯ್ಯ ನಾಯಕ ಸಚಿವ ಎನ್ಎಸ್ ಬೋಸರಾಜು ಅವರು ಬರೀ ಗೋಟದ ಕಾರಿನಲ್ಲಿ ಕುಳಿತು ಸೈರನ್ ಹಾಕೊಂಡು ತಿರುಗಾಡಿದ್ದಾರೆ ವಿನಃ ನೀರು ತರುವಲ್ಲಿ ವಿಫಲರಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬೋಸರಾಜ್ ಅವರು ಅಪಾರ ನೀರಾವರಿ ಬಗ್ಗೆ ಅನುಭವನೇ ಇದೆ ಅಂತ ನಾನೇ ಹೇಳ್ಕೊಂತಾನೆ. ಬಟ್ 30 ವರ್ಷ ಅವರಿಗೆ ಅಧಿಕಾರ ಮಾನವ ಕ್ಷೇತ್ರದಲ್ಲಿ ರೈತರು ಕೊಟ್ಟಿದ್ದಾರೆ. 30 ವರ್ಷ ಸೈರನ್ ಹಾಕೊಂಡು ಕಾಲೇವ ಮೇಲೆ ತಿರುಗಿದ್ದೆ ಬಂತು ಹೊರತು ಕಾಲೇವಕ್ಕೆ ನೀರು ತರೋದು ಮಾತ್ರ ಆಗಿಲ್ಲ. ಕಳೆದ 30 ವರ್ಷದಿಂದ ನಿರಂತರವಾಗಿ ಇಂಜಿನಿಯರ್ಗಳ ಸಂಖ್ಯೆ ಕಡಿಮೆ ಹಾಕೊಂಡು ಅಧಿಕಾರಿಗಳು ಎಷ್ಟಿರ್ಬೋದು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ಎಲ್ಲರೂ ಕರ್ಕೊಂಡು ನಿರ್ವಹಣೆ ಮಾಡಿ ಇವತ್ತು ವಾರ ಬಂದಿದ್ರು ಆಮೇಲೆ ಚಾಮರ್ಸ್ ಪಟ್ಟಿ ಹೇಳಿದ್ರೆ ಒಂದೂವರೆ ಲಕ್ಷ ಅನ್ನತ್ರ ಮಾಡೋದು ಚರ್ಚೆ ಶಾಸಕರು ಶಾಸಕರು ಸಚಿವರು ಅಲ್ಲಿ ಈಗ ಅಲ್ಲ ಒಂದ್ ನಿಮಿಷ ಚಾಮರ್ಸ್ ಪಟ್ಟಲ್ಲಿ ಏನಾದ್ರು ಅಲ್ಲಿ ತಗಡಿಗೆ ಸ್ಟ್ರಾಂಗ್ ಏನಪ್ಪ ಎಷ್ಟು ಒಂದು ಮೋಟರ್ ತೆಗೆ ಕೊಡುವ. ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ದೊಡ್ಡ ಬಸಪ್ಪಗೌಡ ಸೇರಿದಂತೆ ಕುಟುಂಬಸ್ಥರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಭೋಗಾವತಿ ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಸಮಾಜದವರಾದ ಶಿವಾರ್ಜುನ್ ಕುಟುಂಬಸ್ಥರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಆದರೆ ಪೊಲೀಸ್ ಇಲಾಖೆಯವರು ದೊಡ್ಡ ಬಸಪ್ಪಗೌಡನನ್ನ ಬಂಧಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದೊಡ್ಡ ಬಸಪ್ಪಗೌಡ ಅವರು ಕೆಲ ತಿಂಗಳ ಹಿಂದೆ ಫಸಲ್ ಭೀಮಾ ಯೋಜನೆಯಡಿ ಪರಿಹಾರ ನುಂಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಎಸ್ಟಿ ಜನಾಂಗದವರ ಮೇಲೆ ಹಲ್ಲೆ ಮಾಡಿದಂತ ವ್ಯಕ್ತಿಗಳನ್ನು ಆದಷ್ಟು ಬೇಗನೆ ಬಂಧಿಸುವ ಕುರಿತು ಮಾನ್ಯರೇ, ರಾಯಚೂರು ಜಿಲ್ಲೆ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘಗಳ ಒಕ್ಕೂಟ ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ದಿನಾಂಕ 14/9/2024 ಬೆಳಗ್ಗೆ 8:30 ಭೋಗಾವತಿ ಗ್ರಾಮದ ಆಂಜನೇಯ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋದಾಗ ನಾಯಕ ಸಮಾಜದ ಎಸ್ ಶಿವರಾಜ್ ನಾಯಕ ಇವರ ಕುಟುಂಬದವರ ಮೇಲೆ ಆಕಸ್ಮಿಕವಾಗಿ ಏಕಾಏಕಿ ಬಂದು ಭೋಗವತಿ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ದೊಡ್ಡಬಸಪ್ಪ ಗೌಡ ಹಾಗೂ ಇವರ ಕುಟುಂಬದವರ ಕಬ್ಬಿಣದ ರಾಡುಗಳನ್ನು ಮತ್ತು ಕಟ್ಟಿಗಳನ್ನು ತೆಗೆದುಕೊಂಡು ಎಸ್ ಶಿವರಾಜ ನಾಯಕ್ ಇವರ ಕುಟುಂಬದವರ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ. ಹೀಗಾಗಿ ಮಾನವಿ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಇವರ ಮೇಲೆ ಪ್ರಕರಣ ದಾಖಲೆ ಆಗಿದ್ದು, ಇದುವರೆಗೂ ಮಾನವಿ ಪೊಲೀಸರು ಇದುವರೆಗೆ ಇವರನ್ನು ಬಂಧಿಸಿರುವುದಿಲ್ಲ. ಆದ್ದರಿಂದ ತಾವುಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ದು ಕೂಡಲೇ ಹಲ್ಲೆ ಮಾಡಿದ ಆರೋಪಿಗಳ ಮೇಲೆ ಕೂಡಲೇ ಬಂಧಿಸಬೇಕೆಂದು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಒಕ್ಕೂಟ ರಾಯಚೂರು ವತಿಯಿಂದ ತಮ್ಮಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ. ಒಂದು ವೇಳೆ ಈ ಆರೋಪಿಗಳನ್ನು 7 ದಿವಸಗಳ ಒಳಗೆ ಬಂಧಿಸಬೇಕು. ಏನಾದರೂ ಬಂಧಿಸದಿದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಕಚೇರಿ ಮುಂದೆ ರಾಯಚೂರು ಜಿಲ್ಲಾ ಶ್ರೀ ಮಹರ್ಷಿ ನಾಯಕ ಒಕ್ಕೂಟಗಳ ವತಿಯಿಂದ ಧರಣಿ ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಮತ್ತು ಎಚ್ಚರಿಸುತ್ತಿದ್ದೇವೆ. ವಾತ್ಸಲ್ಯ ಅಂದ್ರೆ ತಾಯಿಯ ಪ್ರೀತಿ ಎಂದರ್ಥ. ಅಂತಹ ಕರುಣೆಯಿಂದ ಗೊತ್ತಿಲ್ಲದ ನಿರ್ಗತಿಕರಿಗೆ ಪ್ರೀತಿಯಿಂದ ಮನೆ ನಿರ್ಮಿಸಿಕೊಡುವ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಸೇವೆ ನಿಜಕ್ಕೂ ಅನುಕರಣೀಯ ಅಂತ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಿಳಿಸಿದ್ದಾರೆ. ಪಟ್ಟಣದ ಸಿಹಿನೀರು ಬಾಯಿ ಬಡಾವಣೆಯಲ್ಲಿ ಲಕ್ಷ್ಮೀ ನರಸಮ್ಮ ಎಂಬ ಅನಾಥ ವೃದ್ಧೆಗೆ ಯೋಜನೆಯ ಮೂಲಕ ಮನೆ ನಿರ್ಮಾಣ ಮಾಡಿಸಿಕೊಟ್ಟಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಹೆಮ್ಮೆ ಎನಿಸಿದೆ. ವಾತ್ಸಲ್ಯ ಎಂಬ ಹೆಸರೇ ಪ್ರೀತಿಯ ಸಂಕೇತ. ಇಂತಹ ನಿರ್ಗತಿಕರಿಗೆ ನಾವಿದ್ದೇವೆ ಎಂಬ ಧೈರ್ಯವನ್ನು, ಆತ್ಮಸಾಕ್ಷಿಯನ್ನು ಬಡವರಲ್ಲಿ ತುಂಬುತ್ತಾ ಸಾಮಾಜಿಕ ಕಾರ್ಯದಲ್ಲಿ ಭಾಗಿಯಾಗಿರುವುದು ನಿಜಕ್ಕೂ ಸಂತೋಷ ತರುತ್ತದೆ. ಅಂತಹ ಮಹಾನ್ ವ್ಯಕ್ತಿಗೆ ಇಲ್ಲಿಂದಲೇ ನಮಸ್ಕರಿಸುತ್ತೇನೆ ಅಂತ ತಿಳಿಸಿದರು.
ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಮಾತನಾಡಿ, ಯಾರೂ ಇಲ್ಲದ ಅನಾಥರಿಗೆ ಪೂಜ್ಯ ದಂಪತಿಗಳು ಮನೆ ನಿರ್ಮಿಸಿಕೊಟ್ಟು ಪ್ರತಿ ತಿಂಗಳು 1,000 ಮಸಾಶನ ನೀಡುತ್ತಿರುವುದು ನಿಜಕ್ಕೂ ಅದ್ಭುತ ಸೇವೆ. ಇಂತಹ ಸೇವೆ ಮುಂದುವರಿಸಲು ಪೂಜ್ಯರಿಗೆ ಮತ್ತಷ್ಟು ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತ ತಿಳಿಸಿದರು. ಮಧುಗಿರಿ ತಾಲೂಕಲ್ಲಿ ಇವತ್ತಿನ ದಿವಸ ಒಂದು ವಾತ್ಸಲ್ಯ ಹಸ್ತಾಂತರದ ಕಾರ್ಯಕ್ರಮ ನಡೀತು. ಆದ್ರಿಂದ ಇವತ್ತು ಅಜ್ಜಿಗೆ ಯಾರೂ ಹಿಂದೆಲೆ ಇರೋ ಕಾರಣ ತಂದೆ ತಾಯಿಯಾಗಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಹೇಮಾವತಿ ಅಮ್ಮನವರು ಈ ತರ ನಿರ್ಗತಿಕರಿಗೆ ಈ ತರ ವಾತ್ಸಲ್ಯದ ಒಂದು ಮನೆಗಳನ್ನ ಕಟ್ಟಿಸ್ಕೊಡೋದು ಹಾಗೂ ಮತ್ತು ಪ್ರತಿ ತಿಂಗಳು ಮಹಾಶಾಸನವನ್ನು ನೀಡುವುದು ಅವರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿರೋದು ಬಹಳ ಪುಣ್ಯದ ಕೆಲಸ. ಈ ಒಂದು ಕೆಲಸಕ್ಕೆ ತಮ್ಮೆಲ್ಲರ ಸಹಕಾರ, ಅವರ ಅನುಗ್ರಹ, ದೇವರ ಆಶೀರ್ವಾದ ಎಲ್ಲ ಕೂಡಿ ಇವತ್ತು ಅಜ್ಜಿ ಒಂದು ಏನು ಒಂದು ಸೂರಿನಡಿಯಲ್ಲಿ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಮ್ಮ ಒಂದು ಮದುವೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಂಜುನಾಥ್ ಆಚಾರ್, ಭಾಗ್ಯಮ್ಮ, ರಾಜಿನ, ಜ್ಞಾನ ವಿಕಾಸ ಯೋಜನಾಕಾರಿ ಸಂಧ್ಯಾ, ತಾಲೂಕು ಯೋಜನಾಧಿಕಾರಿ ದಿನೇಶ್ ಕುಮಾರ್ ಹಾಗೂ ಸಂಘದ ಸದಸ್ಯರು ಜೊತೆಗಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷ ಶೇಖ್ ಅನ್ಸರ್ ಸಭೆಯನ್ನ ನಡೆಸಿ ತಾಲೂಕು ಪದಾಧಿಕಾರಿಗಳ ಸಮ್ಮುಖದಲ್ಲಿ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ನೂತನ ತಾಲೂಕು ಅಧ್ಯಕ್ಷರಾಗಿ ಮಂಚಲದೊರೆ ರಮೇಶ್ ಆಯ್ಕೆ ಮಾಡಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ ಶೇಖ್ ಅನ್ಸರ್ ಮಾತನಾಡಿ, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆ ಕಾರ್ಯೋನ್ಮುಖವಾಗಿದೆ. ಸಮಾಜದಲ್ಲಿನ ದಿನನಿತ್ಯದ ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ, ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ, ಬಾಲಕಾರ್ಮಿಕ ಪದ್ಧತಿ ಇಂತಹ ಸಾಮಾಜಿಕ ಪಿಡುಗುಗಳನ್ನು ಸಂಪೂರ್ಣವಾಗಿ ತೊಳೆಯುವ ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದರೂ ನಮ್ಮ ಸಂಘಕ್ಕೆ ದೂರು ನೀಡಿದರೆ ತಕ್ಷಣ ನಮ್ಮ ಸಂಘಟನೆ ಅಲ್ಲಿಗೆ ತೆರಳಿ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಅಂತ ತಿಳಿಸಿದರು. ತನಿಖಾ ಸಮಿತಿ ನಮ್ಮ ತುಮಕೂರು ಘಟಕದಿಂದ ನಮ್ಮ ಅಧ್ಯಕ್ಷರಾದಂತಹ ಅನ್ಸರ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಗೌರವ ಅಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಅವರ ನೇತೃತ್ವದಲ್ಲಿ ಗುಬ್ಬಿ ತಾಲೂಕಿನ ಜನಗಳು ಹಾಗೂ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ಜನಗಳ ಮಧ್ಯದಲ್ಲಿ ಇವತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಎಲ್ಲ ಕಡೆನೂ ಹಂಸಿ ಒಂದು ಸುದ್ದಿ ಮಾಡಿ ಎಲ್ಲ ಕಡೆ ಅಪ್ಡೇಟ್ ಮಾಡ್ತಿದ್ದೀವಿ. ಏನು ಅಪ್ಡೇಟ್ ಅಂತ ಹೇಳಿದ್ರೆ ಬಾಲಕಾರ್ಮಿಕರ ತಡೆಗಟ್ಟಬೇಕು. ಒಂದು ಮೊದಲನೇದಾಗಿ ಎಲ್ಲ ಕಡೆ ರೇಪ್ಸ್ ಆಗ್ತಿದೆ ಅಂತ ಗೊತ್ತಾಗಿದೆ, ಲೇಡೀಸ್ ಇದರಲ್ಲಿ ಸಮಸ್ಯೆಗಳಾಗ್ತಿದೆ, ಅದ್ರ ಬಗ್ಗೆ ಏನು ಅಂತ ಇನ್ಫಾರ್ಮ್ ಮಾಡಬೇಕು ಅಂತ. ಮಕ್ಕಳಿಗೆ ಶಾಲೆಗಳು ಕಳಿಸ್ತಿಲ್ಲ, ಕೆಲವರು ಬಡವರು ಸಾಕೊಂಡಿರೋಕೆ ಆಗುತ್ತಿಲ್ಲ ಅವ್ರ ಕೈಯಲ್ಲಿ. ಕೆಲವರು ಏನ್ ಮಾಡೋದು ತಗೊಂಡಾಗ ಹಾಸ್ಟೆಲ್ಗಳು ಬಿಡ್ತಾರೆ, ಕೆಲಸಗಳು ಬಿಡ್ತಿದೆ. ಅದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಎಲ್ಲ ಕಡೆಯಿಂದ ಅಪ್ಡೇಟ್ ಮಾಡಿದ್ದೀವಿ. ಈ ವರ್ಷದಲ್ಲಿ ಏನೇನಾಗಿದೆ ಎಲ್ಲ ಥರದ್ದು ಮಾಹಿತಿಗಳು ಎಲ್ಲರಿಗೂ ಬಂದಿದೆ ಎನ್ ಜಿ ಒಸ್ಗಳಲ್ಲಿ. ನಮ್ಮ ಎನ್ ಜಿ ಒಸ್ ಏನು ಮಾಡ್ತಿದೆ ಅಂದರೆ ಸ್ಪೆಷಲ್ ಆಗಿ ಎಲ್ಲ ಥರದ್ದು ಒಂದು ನೇತೃತ್ವ ಕಾರ್ಯಕ್ರಮ ಮಾಡಿ ಎಲ್ಲರ ಮಧ್ಯದಲ್ಲಿ ಸಭೆ ಮಾಡಿಸಿ ನಡೆಸ್ಕೊಡ್ಬೇಕು ಅಂತ ಅಪ್ಡೇಟ್ ಮಾಡ್ಕೊಂಡು ಮಾಡಿಸ್ತಿದ್ದೀವಿ ಈಗ ಸದ್ಯಕ್ಕೆ. ಮತ್ತಿನ್ನೊಂದು ಏನಂದರೆ ಮುಂದಿನ ವಾರದಲ್ಲಿ ಅಥವಾ ಅದರ ಮುಂದಿನ ವಾರದಲ್ಲಿ ಒಂದು ಮೆಡಿಕಲ್ ಚೆಕಪ್ ಶಿಬಿರವನ್ನು ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಸ್ತೀವಿ. ಅದು ತುಮಕೂರು ತಾಲೂಕಿನಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅದ್ರ ಬಗ್ಗೆನೂ ಎಲ್ಲರಿಗೂ ಮುಂಚಿತವಾಗಿ ತಿಳಿಸಿ ಅಪ್ಡೇಟ್ ಮಾಡಿ ಇದು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಮುಂದಿನ ಬಂದು ನಮ್ಮ ಲೀಗಲ್ ಅಡ್ವೈಸರ್ ಆದಂತಹ ಪ್ರವೀಣ್ ಗೌಡರು ಸರ್ ಇನ್ಫಾರ್ಮ್ ಮಾಡ್ತಾರೆ. ನೂತನ ತಾಲೂಕು ಅಧ್ಯಕ್ಷ ಮಂಚಲದೊರೆ ರಮೇಶ್, ರಾಜ್ಯ ಮತ್ತು ಜಿಲ್ಲಾ ಸಮಿತಿ ನನ್ನ ಮೇಲೆ ವಿಶ್ವಾಸವಿಟ್ಟು ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ತಾಲೂಕಿನಲ್ಲಿ ಯಾವುದೇ ಸಮಯದಲ್ಲೂ ಮಾನವ ಹಕ್ಕುಗಳನ್ನು ಉಲ್ಲಂಘನೆಯಾದಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನ್ಯಾಯ ಒದಗಿಸುವ ಕೆಲಸ ಮಾಡ್ತೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷ ಮಂಜುಳಾ, ವಿಕಾಸ್ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಅನ್ನಪೂರ್ಣೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ ವಾರಿಯರ್ಸ್ ಕಪ್ 2024 ಕರಾಟೆ ಚಾಂಪಿಯನ್ಶಿಪ್ ಟೂರ್ನಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ದೌರ್ಜನ್ಯ ತಡೆ ಕಾಯ್ದೆ ಸಮಿತಿ ಸದಸ್ಯ ಓಬದೇನಹಳ್ಳಿ ಮುನಿಯಪ್ಪ ಮಾತನಾಡಿ, ಹಿಂದಿನ ಕಾಲದಲ್ಲಿ ಎಲ್ಲ ಕೆಲಸವನ್ನ ಮಾನವನೇ ಮಾಡಬೇಕಿತ್ತು, ಜೊತೆಯಲ್ಲಿ ಆರೋಗ್ಯವೂ ಚೆನ್ನಾಗಿಯೇ ಇತ್ತು. ಆದರೆ ಕಾಲಕ್ರಮೇಣ ಇಂದು ಎಲ್ಲ ಕೆಲಸವನ್ನ ಯಂತ್ರೋಪಕರಣ ಮೇಲೆ ಅವಲಂಬಿತರಾಗಿ ದೇಹವನ್ನ ದಂಡಿಸದೆ ಹಲವು ಕಾಯಿಲೆಗಳಿಗೆ ಆಹ್ವಾನ ಮಾಡಿದೆ. ಆದ್ದರಿಂದ ಮಕ್ಕಳನ್ನ ಪೋಷಕರು ಯಾವುದಾದರೂ ಒಂದು ಕ್ರೀಡೆಯಲ್ಲಿ ತೊಡಗಲು ಅವಕಾಶ ಮಾಡಿಕೊಟ್ಟು ಉತ್ತೇಜನ ನೀಡಬೇಕು. ಆರೋಗ್ಯವಂತ ಜೀವನ ನಡೆಸಲು ಕ್ರೀಡೆ ಸಹಕಾರಿ ಅಂತ ತಿಳಿಸಿದರು. ಮತ್ತು ಇನ್ನೇ ದೈಹಿಕವಾಗಿ ಕೆಲಸ ಇವತ್ತು
ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ರಾಜ್ಯಾಧ್ಯಕ್ಷ ಎಸ್ಆರ್ಎಸ್ ದೇವರಾಜ್ ಮಾತನಾಡಿ, ಇಂತಹ ಕ್ರೀಡೆಗಳಿಂದ ಶಿಸ್ತು, ಧೈರ್ಯ ಮತ್ತು ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ಹೆಣ್ಣು ಮಕ್ಕಳ ಪೋಷಕರು ಅವರ ಆತ್ಮರಕ್ಷಣೆಗಾಗಿ ಕರಾಟೆ ಶಾಲೆಗೆ ಸೇರಬೇಕು. ಮುಂದಿನ ಯುವ ಪೀಳಿಗೆ ಜಂಕ್ ಫುಡ್ಗಳಿಗೆ ಮಾರು ಹೋಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯೆಯಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದರೆ ಕ್ರೀಡೆಯಲ್ಲೂ ಬಾಲಕಿಯರೇ ಮೇಲುಗೈ ಸಾಧಿಸಬೇಕು ಅಂತ ತಿಳಿಸಿದರು. ನಿಮ್ಮಲ್ಲಿ ಒಂದು ಸ್ಫೂರ್ತಿಯಾದ ನೋಡ್ತಾ ಇದ್ದೀನಿ ಅಂತಂದ್ರೆ ಹೆಣ್ಮಕ್ಳು ಹೆಚ್ಚಾಗಿದ್ದಾರೆ. ಇವತ್ತು ಭಾರತದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚಿನ ಬಹುಮಾನವನ್ನು ನಮ್ಮ ಭಾರತಕ್ಕೆ ಕೀರ್ತಿ ತಂದಿರತಕ್ಕಂಥ ಹೆಣ್ಮಕ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಎಲ್ಲರೂ ಒಂದು ಸ್ಫೂರ್ತಿ ಇರ್ತಿದ್ದೆ, ನಿಮ್ಮನ್ನು ಕೂಡ ಒಂದು ಸ್ಫೂರ್ತಿ. ಇವತ್ತಿನ ದಿನ ಏನಂದ್ರೆ ಆರೋಗ್ಯ ದೃಷ್ಟಿಯಾಗಿ ಇರ್ಬೋದು, ಏನೇ ಇರ್ಬೋದು, ನಾವೊಂದು ಕಾರ್ಯಕ್ರಮ ಎಲ್ಲ ಮಕ್ಕಳು ಕೂಡ ಎಜುಕೇಷನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಬೇರೆ ಬೇರೆ ಉದ್ಯೋಗದಲ್ಲಿ ಆಗ್ಬೇಕು ಅಂತೇಳಿ ಎಲ್ರಿಗೂ ಒಂದು ಕನಸಿರುತ್ತೆ ಸಾಧ್ಯತೆ. ಆದರೆ ಈ ಒಂದು ಏನೋ ಒಂದು ಕಾರ್ಯಕ್ರಮ ಒಂದು ಕರಾಟೆಯಲ್ಲಿ ಇವೆಲ್ಲ ತೊಡಗಿಸ್ಕೊಂಡಿದ್ದೀರಲ್ಲ, ಬಾಕ್ಸಿಂಗ್ ಅಲ್ಲ ಆಗಿರ್ಬೋದು, ಏನೇ ಇರ್ಬೋದು, ನಾನು ಕೂಡ ಒಂದು ಸಮರ್ಥ ಇದ್ದೀನಿ, ನಾನು ಶಕ್ತಿಶಾಲಿ ಆಗಿದ್ದೀನಿ ಅನ್ನೋ ವಿಚಾರನ ನಿಮಗೆ ನೀವು ತೋರಿಸ್ಕೋಬೇಕು. ಯಾರಿಗೆ ತೋರಿಸ್ಕೋಬೇಕಲ್ಲ, ಯಾಕಂತಂದರೆ ಈ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತಿನ ದಿನ ನಾವು ಏನೇ ಒಂದು ಆರೋಗ್ಯ ದೃಷ್ಟಿ ಇರಬೇಕು ಅಂತಂದರೆ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಇಲ್ಲ ನಮ್ಮ ವ್ಯಾಯಾಮದಲ್ಲಿ ಈ ಒಂದು ತೊಡಗಿಸ್ಕೊಂಡ್ರೆ ಮಾತ್ರ ನಮ್ಮ ಆರೋಗ್ಯ ಇನ್ನು ಕಾರ್ಯಕ್ರಮದಲ್ಲಿ ಫೋರ್ತ್ ಡಾನ್ ಬ್ಲಾಕ್ ಬೆಲ್ಟ್ ಮುನೀಂದ್ರ, ಜೆಡಿಎಸ್ ಮುಖಂಡ ರವೀಶ್ ಹಾಗೂ ಬಿಜೆಪಿ ಮುಖಂಡ ಚೇತನ್ಗೌಡ, ರಾಮಕೃಷ್ಣ, ಲಕ್ಷ್ಮಣ್ ಇನ್ನು ಹಲವು ಮುಖಂಡರು ಭಾಗಿಯಾಗಿದ್ದರು. ಅಕ್ಷಯ್ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.